ಒಂದೂವರೆ ನಿಮಿಷ ಕ್ಯಾಮ್ರಾ ರೋಲ್ ಆಗ್ತಾ ಇರಬೇಕಾದ್ರೆ ಸಸ್ಟೈನ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ ಅದು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಕಂಟಿನ್ಯೂ ವಿತ್ ದಟ್ ಹಾಂ ಅಂದರೆ ಅದು ಅದು ಅವ್ರಿಗೆ ಅದು ಒಂದೇ ಇದ್ದದ ತಲೆ ಅಂದರೆ ಅವ್ನು ಪೊಲೀಸ್ ಥರ ಅನಿಸ್ಬಾರ್ದು ಅವ್ನು ಯಾವ ಕಾರಣ ಇನ್ಸೆಕ್ಯೂರ್ಡ್ ತಂದೆ ಇರ್ತಾರಲ್ಲ ಆ ಥರ ಅನಿಸ್ಬೇಕು ಅಂತ ಆಮೇಲೆ ರಾಜ್ದು ಒಂದು ಬ್ಯೂಟಿಫುಲ್ ಇದು ಏನಂದರೆ ಸರ್ ನನಗೆ ಅದು ತುಂಬ ಇಷ್ಟ ಅವ್ರು ತುಂಬ ಟೇಕ್ಸ್ ಮಾಡಲ್ಲ ಮ್ಯಾಕ್ಸಿಮಮ್ ಎರಡು ಟೇಕ್ ಅವರು ನೀವು ಹೀಗೆ ಹೇಳಿದ್ದು ಯಾವುದನ್ನೂ ನಾವು ಎರಡನೇ ಟೇಕ್ ಮಾಡೇ ಇಲ್ಲ ಒಂದೇ ಟೇಕ್ ಆದರೆ ಇಪ್ಪತ್ತು ಟೇಕ್ ಮಾಡೋಕ್ಕೆ ಏನು ಮಾಡಬೇಕು ನೋಡಿ ಆ್ಯಕ್ಟರ್ ಜೊತೆ ಅವ್ರು ಮುಂಚೆನೇ ಮಾಡಿರ್ತಾರೆ ಹಾಂ ಏನು ಪ್ರಿಪರೇಷನ್ ಏನು ಅಂದರೆ ನಿಮ್ಗೆ ಅದನ್ನು ಹೇಳಿರ್ತಾರೆ ಅದ್ರ ಬಗ್ಗೆ ಮಾತಾಡಿರ್ತಾರೆ ನಿಮಗೊಂದು ಸ್ಪೇಸ್ ಕ್ರಿಯೇಟ್ ಮಾಡಿರ್ತಾರೆ ಈಗ ಅಚುತ್ ಸರ್ ಹೇಳ್ತಾ ಇದ್ರಲ್ಲ ಐದು ನಿಮಿಷ ಅವರು ಸೈಲೆಂಟಾಗಿ ಕೂತ್ಕೊತಾ ಇದ್ರು ಆ ಥರದ್ದೊಂದು ಎನ್ವಾರ್ಮೆಂಟ್ ಇಡೀ ಸೆಟ್ಟಲ್ಲಿ ಕ್ರಿಯೇಟ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಲಿ ನ್ಯಾಚುರಲಿ ನಿಮಗೆ ನಿಮಗೆ ಎಮೋಷ್ನಲಿ ನೀವು ನಿಮ್ಮ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ನಿಮ್ಮ ಜೀವನದಲ್ಲಿ ಹ್ಯಾಪನ್ ಆಗಿರುವ ಅಥವಾ ನೀವು ನೋಡಿರುವ ನೀವು ಕಂಡಿರುವ ನೀವು ಗ್ರಹಿಸಿರುವ ಯಾವ್ದ್ಯಾದವ್ರು ಹೆಲ್ಪ್ ಬರ್ತಿರುತ್ತೆ ಅಂತ ಆಗಲ್ಲ ಅದು ಹೌದು ಈಗ ಫಾರ್ ಎಕ್ಸಾಂಪಲ್ ನನಗೆ ಉಲ್ಟಾ ಬರ್ತಾ ಇತ್ತು ಆ್ಯಕ್ಚುಲಿ ಯಾವುದು ಇಡೀ ಸೀನ್ ಮಾಡುವಾಗ ನನಗೆ ಒಂದೇ ಪಿಕ್ಚರ್ ಬರ್ತಾ ನಮ್ಮ ನಮ್ಮಮ್ಮ ಯಾವಾಗಲೂ ಬಯೋರು ನನಗೆ ಅದು ಬರ್ತಾ ಇತ್ತು ನನಗೆ ಸಿ ಅದು ಕಾಂಟ್ರಿಡಿಕ್ಟರಿ ಆಗಿರುತ್ತೆ ನೀವು ಹೆದರಿಗ ತಂದೆ ಆಗಬೇಕು ಮಗನಾಗಿ ಅಂದ್ರೆ ಗೊತ್ತಿಲ್ಲ ನನಗೆ ಅಂದರೆ ನಿಮ್ಗೆ ಅದು ಎಷ್ಟು ಕಾಂಟ್ರಿಡಿಕ್ಟರಿ ಆಗಿರುತ್ತೆ ಅಂದರೆ ನಿಮಗೆ ವಿಜುವಲ್ಸ್ ಬರೋದು ಒಂದೊಂದು ಸರ್ತಿ ನಿಮ್ಗೆ ಯಾವುದೋ ಒಂದು ತಿಂಡಿಯ ಸ್ಮೆಲ್ ಬರ್ತಾ ಇರುತ್ತೆ ತಿಂಡಿ ಇರಲ್ಲ ಇರಲ್ಲ ಅಲ್ಲಿ ನಿಮ್ಗೊಂದೇನು ಅದು ಅಂದರೆ ಅದು ಹೇಳಿದ್ರೆ ಇದು ಏನೋ ಸ್ಟುಪಿಡಿಟಿ ಅಂತ ಅನ್ಸುತ್ತೆ ಖಂಡಿತ ನಿಮ್ಗೆ ಪ್ರೋಸೆಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಯಾವ್ದಾವುದು ಏನೇನೋ ನಿಮ್ಗೆ ಎಮೋಷನಲ್ ಇದು ಕೋಶಂಟ್ ಅಂತೀರಾ ಏನೋ ಅದಕ್ಕೆ ಅದು ಅದು ಹೆಂಗೆ ಹೆಂಗೆ ಇದನ್ನ ಮಾಡ್ತಾ ಇರುತ್ತೆ ಅಂದರೆ ನಿಮಗೆ ಅದು ಇಂಥದ್ದಕ್ಕೆ ಇಂಥದೇ ಎಮೋಷನ್ನ ಫಿಟ್ ಮಾಡಬೇಕು ಅಂತಿಲ್ಲ ಈಗ ಕಣ್ಣೀರು ದಟ್ಸ್ ದ ಬ್ಯೂಟಿ ಆಫ್ ಕ್ರಾಫ್ಟ್ ಅಂದರೆ ನಿಮಗೆ ಒಂದೊಂದು ಸರ್ತಿ ಹೆಂಗಾಗತ್ತೆ ಅಂದ್ರೆ ಈಗ ಒಬ್ಬ ಸತ್ತಿದ್ದಾನೆ ನೀನು ಬರ್ತೀಯ ನೀನು ಅವ್ನು ಸತ್ತಿದವನ್ನ ಮೇಲೆ ನಿಮಗೆ ನೀವು ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತೀರಾ ಎಮೋಷ್ನಲಿ ಎಷ್ಟು ಬ್ರೇಕ್ ಡೌನ್ ಆಗ್ತೀರಾ ಅನ್ನೋದೇ ಆ್ಯಕ್ಟಿಂಗು ಅಂದ್ರೆ ನೀವು ಆ ಕ್ಯಾರೆಕ್ಟರ್ ಎಷ್ಟು ಅಳುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಆ್ಯಕ್ಟಿಂಗು ಅಳದಕ್ಕೆ ನನಗೂ ಬರುತ್ತೆ ಸರ್ ಇವ್ರಿಗೂ ಬರುತ್ತೆ ಎಲ್ರಿಗೂ ಬರುತ್ತೆ ನಗದಕ್ಕೆ ಎಲ್ರಿಗೂ ಬರುತ್ತೆ ಎಷ್ಟು ನಗಬೇಕು ಎಷ್ಟು ಅಳಬೇಕು ಅನ್ನೋದೇ ಆ್ಯಕ್ಟಿಂಗ್ ನಿರ್ದೇಶಕನಿಗೇನೋ ಬೇಕು ಆ್ಯಕ್ಟರ್ ಏನೋ ಕೊಡ್ತಾನೆ ಅವೆರಡರ ಮಧ್ಯೆ ಒಂದೆಲ್ಲ ಒಂದು ಸಂಧಾನ ಕ್ರಿಯೆ ನಡಿಬೇಕು ಕರೆಕ್ಟ್ ಕರೆಕ್ಟ್ ಇದು ನಡೆದಿದೆ ಅಂತ ಯಾವಾಗ ಅನ್ಸುತ್ತೆ ನಿಮಗೆ ಟೇಕ್ ಓಕೆ ಆದಾಗ ಅಷ್ಟೇ ಆಸ್ ಸಿಂಪಲ್ ಆ್ಯಸ್ ದಟ್ ಒಂದಷ್ಟು ಜನರು ಎಷ್ಟು ಸೂಕ್ಷ್ಮವಾಗಿರ್ತಾರೆ ಅಂದರೆ ಈಗ ರಾಜು ಅವು ಈ ಗರುಡ ಗಮನದಲ್ಲಿ ಒಂದು ಸೀನ್ ಇದೆ ಕಳ್ಳರಿಗೆ ಹೊಡಿತಾ ಇರ್ತಾನೆ ಪೊಲೀಸರದು ಕಾನ್ಸ್ಟೇಬಲ್ಸ್ ರಿಯಾಕ್ಷನ್ ಇದೆ ಸೊ ನಾನು ಹೊರಗಡೆ ಬಂದು ಸ್ನಾನಕ್ಕೆ ನೀರಿದೆಯಾ ಅಂತ ಹಿಂಗೇನೋ ಕೇಳ್ತೀನಿ ಸೋಪ್ ಇದೆಯಾ ಅಂತ ಕೇಳ್ತೀನಿ ನನ್ನ ಕೈಯ್ಯಲ್ಲಿ ಕೋಲ್ ಇರುತ್ತೆ ನಾನು ಒಂದು ಟೇಕಲ್ಲಿ ಆ ಕೋಲ್ ಎಸೆದ್ಬಿಟ್ಟು ಕೇಳಿದೆ ರಾಜ್ ಹತ್ತಿರಕ್ಕೆ ಬಂದರು ಗೋಪಿ ನೀವೆಲ್ಲ ಫ್ರಸ್ಟ್ರೇಷನ್ನ ಒಳಗಡೆ ಹಾಕ್ಬಿಟ್ಟಿದ್ದೀರಾ ನೀವು ಕೋಲ್ ಬಿಟ್ಟು ಅದನ್ನು ಮತ್ತೆ ಅಂಡರ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂದರು ಸಿ ಅಂದರೆ ನಿಮಗೆ ಅಷ್ಟು ಪ್ರಿಸೈಝಾಗಿ ಇಮೋಷನ್ಸ್ ಅಂದರೆ ಅಲ್ಟಿಮೇಟ್ಲಿ ಆ್ಯಕ್ಟ್ರ್ ಅಲ್ಲವೇ ಅಲ್ಲ ಅಂತ ನನಗೆ ಅನಿಸೋದು ಅಂದರೆ ನಿಮಗೆ ನಿಮ್ಮ ರೈಟಿಂಗು ಡೈರೆಕ್ಷನ್ನು ಕ್ಲಾರಿಟಿ ಕ್ಲಾರಿಟಿ ಇದ್ದುಬಿಟ್ರೆ ನಿಮಗೆ ಈ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಸೀನ್ ಮಾಡ್ತಾಯಿದ್ವಿ ಅಂದರೆ ಅದು ಏನೋ ಸೀನ್ ಬೇರೆ ಅದು ನಾನು ಹೇಳ್ತಾ ಇದ್ದದ್ದು ಹೆಂಗಿತ್ತು ಅಂದರೆ ಅದು ತುಂಬ ಇಗ್ನೋರೆಂಟಾಗಿ ಹೇಳ್ತಾ ಇದ್ದೆ ನಾನು ನನಗೇನೋ ಸಂಬಂಧನೇ ಇಲ್ಲ ಅಂತ ಆ ರಾಜ್ ಬಂದು ಒಂದು ಚೂರು ಕಿವಿಲಿ ಒಂದೇನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು ಸಡನ್ಲಿ ಬೇರೆ ಆಗುತ್ತೆ ಆ ತರದ ಸಣ್ಣ ಸಣ್ಣ ಇನ್ಸ್ಪೆಕ್ಷನ್ ಸಣ್ಣ ಸಣ್ಣ ಇನ್ಪುಟ್ಗೆ ಆಕ್ಟ್ರೆಸ್ ಕಾಯ್ತಾ ಇರ್ತಾರೆ ನಿಮಗೆ ಆ ಥರ ಇನ್ಪುಟ್ ಕೊಡುವಂತ ಡೈರೆಕ್ಟರ್ ಬೇಕಾ ಅಥವಾ ನೋಡಿ ಈ ಥರದ್ದೊಂದು ಬ್ರಾಡ್ ಕ್ಯಾನ್ವಾಸ್ ಕ್ರಿಯೇಟ್ ಮಾಡಿದೀನಿ ನಿಮಗೆ ಅದರೊಳಗಡೆ ನಿಮ್ಮ ಬಣ್ಣಗಳನ್ನು ತುಂಬಿ ಅಂತ ನಿಮಗೆ ಫುಲ್ ಫ್ರೀಡಮ್ ಕೊಡುವಂತ ಡೈರೆಕ್ಟರ್ ಬೇಕಾ ಎರಡೂ ಇಷ್ಟ ಸರ್ ಎರಡೂ ಇಷ್ಟ ಅಂದ್ರೆ ಈಗ ಈ ಫಾರ್ ಎಕ್ಸಾಂಪಲ್ ಈಗ ಕರಮ್ ಟೆನ್ ಟೆನ್ ಮಾಡಿದಾಗ ಕರೆಕ್ಟ್ ಅವ್ರದ್ದು ಇದ್ ಒಂದೇ ಏನು ಅಂದ್ರೆ ಟೋನ್ ಆಫ್ ದ ಫಿಲ್ಮ್ ಅದು ತುಂಬ ಲೋ ಆಗಿದೆ ತುಂಬ ರಿಯಲಿಸ್ಟಿಕ್ ಆಗಿದೆ ತುಂಬ ರಿಯಲ್ ಆಗಿದೆ ಅದನ್ನು ಡ್ರಾಮಟೈಸ್ ಮಾಡೋ ಅವಶ್ಯಕತೆ ಇಲ್ಲ ರೊಮ್ಯಾಂಟಿಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಉಳ್ದದ್ದು ನಿನಗೆ ಹಾಂ ಉಳಿದದ್ದು ನೀನು ಮಾಡ್ತಾ 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 ಅವರಿಗೆ ಒಂಚೂರು ಸ್ವಲ್ಪ ಈ ಧ್ವನಿ ನಿನ್ನ ಹಸ್ಕಿ ಇದೆಯಲ್ಲ ಅದನ್ನು ಚೂರು ಎನ್ಹ್ಯಾನ್ಸ್ ಮಾಡೋಣ ಮಾಡಿದ್ರೆ ಹೆಂಗಿರುತ್ತೆ ನೋಡು ಯೋಚನೆ ಮಾಡು ನೀನು ಅಂತ ಹೇಳಿದ್ದು ಕರಮ್ ಆಮೇಲೆ ಅದನ್ನ ಮಾಡಿದಾಗ ಇದೇನೋ ಸರಿ ಇದೆ ಅಂತ ಅನಿಸುತ್ತೆ ಅವ್ರಿಗೆ ಅದು ಅಥವಾ ನಾವು ಈಗ ಫಸ್ಟ್ ಹಾಫಿಗೆ ಏನಾದರೂ ಬೇರೆ ಲುಕ್ ಬೇಕಾಗುತ್ತಾ ಅಂತ ನಾನು ಕೇಳಿದೆ ಒಂದು ವರ್ಷದ ಹಿಂದೆ ಅವಾಗ ಹೇಳಿದ್ದು ಇಲ್ಲ ಅಂದ್ರೆ ತುಂಬಾ ವ್ಯತ್ಯಾಸ ಏನು ಆಗಲ್ಲ ಅನ್ಸುತ್ತೆ ವರ್ಷ ಆದ್ಮೇಲೆ ಆ ವ್ಯಕ್ತಿಗಳಲ್ಲಿ ಪರ್ಸನಾಲಿಟಿಲ್ ಏನು ವ್ಯತ್ಯಾಸ ಆಗಲ್ಲ ಅನ್ಸುತ್ತೆ ಹಂಗೆ ಹಂಗೆ ಇರಿ ನೀವು ಸೊ ಕರಮ್ ಹಂಗ್ ಮಾಡಿದ್ದು ಈಗ ಶಶಾಂಕ್ ಸರ್ ಹೆಂಗೆ ಅಂದ್ರೆ ಅವರು ಓಪನ್ ಆಗಿದ್ದಾರೆ ತುಂಬಾ ಈಗ ಈಗ ಈಗೇನೋ ಒಂದು ಸೀನ್ ಹೇಳದ್ಮೇಲೆ ಆಮೇಲೆ ಒಂದು ಕೊರಿಯೋಗ್ರಾಫ್ ಮಾಡ್ತಾರೆ ಕೊರಿಯೋಗ್ರಾಫ್ನು ಮಾಡಲ್ಲ ಅವರು ಹಿಂಗೆ ರೀ ಅಂತಾರೆ ನೀವು ಏನಾದ್ರು ಮಾಡಿ ತೋರಿಸಿದ್ರೆ ಅವ್ರಿಗೆ ಅವ್ರಿಗೆ ಸರಿ ಅನ್ಸಿದ್ರೆ ಇದನ್ನ ಇಟ್ಕೋತಾರೆ ಇಲ್ಲ ದೇಶಮಾಂಡೆ ಹಿಂಗೆ ಮಾಡ್ಬೋದಾ ನೋಡಿ ಅಂತಾರೆ ಹಿಂಗೆ ಮಾಡ್ಬೋದಾ ನೋಡಿ ಅನ್ನೋದೇ ಇದೆಯಲ್ಲ ಅದು ಆ್ಯಕ್ಟ್ರನ್ನ ಥರ ಅಂದರೆ ಹಿಂಗೆ ಎಳ್ಕಂಡು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಿಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಹ್ಯಾಪನ್ ಆಗಿಬಿಡುತ್ತೆ ಆ್ಯಂಡ್ ಯು ವೇಟ್ ಫಾರ್ ದಾಟ್ ಆ ಎಲ್ಲರೂ ಅದೇ ಅಲ್ವಾ ಸರ್ ಆ ಮ್ಯಾಜಿಕ್ಕಿಗೆ ಒದ್ದಾಡೋದಿಲ್ಲ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ ಏನಂತ ಹೇಳಿದ್ರೆ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದೊಂದು ಹುತ್ತಿರ ಸಂತೆ ಅದು ಬೆಳಗ್ಗೆಯಿಂದ ಸಂಜೆ ಅವ್ರು ಏನೋ ನಡೀತಾ ಇರುತ್ತೆ ಆ್ಯಕ್ಚುಲಿ ಹೀರೋ ಬಹುಶಃ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಕೆಲಸ ಇರಬಹುದು ಒಬ್ಬ ಪೋಷಕ ನಟನಾಗಿರೋನ್ಗೆ ಬೆಳಗ್ಗೆ ಒಂದು ಲೈನ್ ಕೊಟ್ಟರೆ ಸಂಜೆ ಇನ್ನೊಂದು ಲೈನ್ ಕೊಟ್ಟು ಅಲ್ಲಿವರೆಗೂ ನಿಮ್ಮ ಇಂಟ್ರೆಸ್ಟ್ ನೀವು ಮೈಂಟೈನ್ ಮಾಡ್ಕೊಬೇಕಲ್ಲ ಹೇಗೆ ಮೈಂಟೈನ್ ಅದನ್ನು ಅಂದ್ರೆ ನಿಮ್ಗೆ ಅದೇ ಅಲ್ವಾ ಸರ್ ಆ ನಿಮ್ಗೆ ಕೆಲಸ ಮಾಡೋದಲ್ಲ ಏನು ಗೊತ್ತು ಸರ್ ನನಗೆ ಈ ಸಿನಿಮಾ ಸೆಟ್ಗಳಲ್ಲೆಲ್ಲ ಆ್ಯಕ್ಷನ್ ಆಕ್ಷನ್ ಅಂದ ಬಹಳ ಕಂಫರ್ಟಬಲ್ ಆಗಿರ್ತೀನಿ ನಾನು ಕಟ್ಟಂದ ಮೇಲೆ ನನಗೆ ಭಾರಿ ಆಗ್ತಾ ಇರುತ್ತೆ ಎಲ್ಲಿ ಪುತ್ಕೋಬೇಕು ಎಲ್ಲಿ ನಿಂತ್ಕೋಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನನಗೆ ಆ್ಯಕ್ಷನ್ ಅಂತ ಹೇಳಿ ಅಂತ ಕಾಯ್ತಾ ಇರ್ತೀನಿ ನಾನು ಇಪ್ಪತ್ನಾಲ್ಕು ಗಂಟೆ ಬೇಕಾದ್ರೂ ಕಾಯ್ಲಿ ಫಾರ್ಚುನೇಟ್ಲಿ ನಾನು ಕೆಲಸ ಮಾಡಿರೋರು ಎಲ್ಲ ಡೈರೆಕ್ಟರ್ಸ್ಗೂ ಥರ ಬೇರೆ ಬೇರೆ ಥರದ ಡೈರೆಕ್ಟರ್ಸ್ ಇರೋದರಿಂದ ಕೆಲಸ ಇನ್ನೂ ಖುಷಿ ಆಗುತ್ತೆ ಬಟ್ ಫಾರ್ ಎಕ್ಸಾಂಪಲ್ ಈಗ ಹೇಮಂತ್ ಇದ್ದಾರಲ್ಲ ಸರ್ ಹೇಮಂತ್ ರಾವ್ ಅವರು ಆ್ಯಕ್ಟ್ರಸ್ನ ಭಾರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಒಂದು ಸೀನ್ ಏನೋ ಪರ್ಫಾರ್ಮ್ ಮಾಡ್ತಾ ಇದ್ವಿ ನಾನೇನೋ ಹೇಳಬೇಕಾಗಿತ್ತು ಅವರಿಗೆ ಅದು ಹಿಂಗ ಅಂತ ಕೇಳಬೇಕಿತ್ತು ನಾನು ಅವರಿಗೆ ಅಲ್ಲ ಸರ್ ಅದು ಅಂತ ನಾನು ಹಿಂಗೆ ಎದ್ದು ಬಂದು ಹಿಂಗೆ ಕೇಳಕ್ಕೆ ಬಂದೆ ಅವರು ಬಂದ್ರಿ ಹಿಂಗೆ ಆಮೇಲೆ ಈ ನನ್ನ ಮುಖ ನೋಡಿ ಕರೆಕ್ಟು ನೀವೇನು ಅನ್ಕೋತಾ ಇದ್ರಿ ಅದೇ ಕರೆಕ್ಟು ಹಾಂ ಕಮ ಟೇಕ್ ಟೇಕ್ ಆಮೇಲೆ ನಾನು ಏನು ನಾನು ಏನು ಹೇಳಿ ಕೇಳಲೇ ಇಲ್ವಲ್ಲ ಇವರು ಆಮೇಲೆ ಟೇಕ್ ಮುಗಿದ್ಮೇಲೆ ನಾನು ಕೇಳಲೇ ಇಲ್ವಲ್ಲ ರೀ ಕೇಳಿದ್ದನ್ನು ಮಾಡಿದ್ಯಲ್ಲಪ್ಪ ನೀನು ಅಂದರು ಅವ್ರು ಮಾತನ್ನು ನಡೆದು ಬಿಡುತ್ತೆ ಅದು ನಿಮಗೆ ನೋಡಿ ಆ ಎಲ್ಲವೂ ನೆನಪಲ್ಲಿ ಉಳಿಯುತ್ತೆ ಆ ಥರದ್ದು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಕಂಫರ್ಟ್ ಹೌದು ಇವಾಗ ಒಂದು ಈಗ ಸಿನಿಮಾ ಸೆಟ್ ಅಂತ ಹೇಳಿದಾಗ ಸರ್ ಪ್ರತಿ ಸಿನಿಮಾದಲ್ಲಿ ಮಾಡೋ ಪಾತ್ರನೂ ಒಂದೊಂದು ಅವತಾರ ಇದ್ದಂಗೆ ಒಂದು ಅವತಾರ ಇವಾಗ ನರಸಿಂಹ ಅವತಾರ ಥರದ್ದು ಬರೀ ಒಂದ್ ಗಳಿಗೆ ಅವತಾರ ಇರುತ್ತೆ ರಾಮ ಅವತಾರ ಕೃಷ್ಣ ಅವತಾರದ್ದು ಪೂರ್ಣ ಅವತಾರಗಳಿರುತ್ತೆ ಎಲ್ಲಾ ಕಡೆಯೂ ನ್ಯಾಯ ಒದಗಿಸಲೇಬೇಕು ನೀವು ಆಕ್ಟರ್ಸ್ನ ಫ್ರೆಶ್ ಆಗಿಡೋದು ಹೇಗೆ ಹೇಗೆ ನಿಮ್ಮನ್ನ ನೀವು ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಮೋಟಿವೇಟ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂಚೂರು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮನ್ನು ನೀವು ಫ್ರೆಶ್ ಆಗಿ ಇಟ್ಕೊಳ್ಳೇಬೇಕು ಅಂತ ಅನಿಸುತ್ತೆ ಸರ್ ಅಂದರೆ ಅದು ತುಂಬ ಸಬ್ಜೆಕ್ಟಿವ್ ಅನಿಸುತ್ತೆ ನಾನು ಯೋಚನೆ ಮಾಡ್ದಂಗೆ ಈಗ ಇನ್ನೊಬ್ಬನಿಗೆ ಯಾರಿಗೋ ಮೊಬೈಲ್ ನೋಡ್ತಾ ಇದ್ದರೆ ಅವ್ನು ಫ್ರೆಶ್ ಆಗಿರ್ತಾನೆ ಓದ್ತಾ ಇರ್ಬೇಕು ಕೆಲವರು ಓದ್ತಾ ಇದ್ದರೆ ಫ್ರೆಶ್ ಆಗಿರ್ತಾನೆ ಕೆಲವೊಬ್ರು ಹರಟೆ ಹೊಡಿತಾ ಇದ್ದರೆ ಫ್ರೆಶ್ ಹೌದು ಸೊ ಅದು ಡಿಪೆಂಡ್ಸ್ ಅಂದರೆ ಯಾರ್ಯಾರ್ದು ಪ್ರಾಸೆಸ್ ಹೆಂಗಿದೆ ಅಂತ ಈಗ ಫಾರ್ ಎಕ್ಸಾಂಪಲ್ ಈಗ ನಾಟಕದಲ್ಲಿ ನಾವು ಶೋ ಮಾಡಬೇಕಾದ್ರೆ ತಿರುಗಾಟದಲ್ಲಿ ಎಂತ ಎಷ್ಟೆಷ್ಟು ಮನಸ್ಥಿತಿಗಳು ಇರುತ್ತೆ ಅಂದ್ರೆ ಅವು ವಿಚಿತ್ರ ವಿಚಿತ್ರ ಮನಸ್ಥಿತಿಗಳು ಇರುತ್ತೆ ಅವ್ರಿಗೆ ಕೆಲವೊಬ್ಬರಿಗೆ ನಾಲ್ಕು ಗಂಟೆಯಿಂದಾನೇ ಮಾತು ನಿಲ್ಲಿಸೋದು ಈಗ ಫಾರ್ ಎಕ್ಸಾಂಪಲ್ ನಾನು ಮಾಡಿದ್ದೀನಿ ಐದು ಗಂಟೆಯಿಂದ ನಾನು ಮಾತು ನಿಲ್ಲಿಸ್ತಿದ್ದೆ ಒಂದು ನಾಟಕಕ್ಕೆ ಅನ್ನೋದಕ್ಕೂ ಅಥವಾ ಏನೋ ಇರುತ್ತಲ್ಲ ನಿಮಗೆ ಪ್ರಮೆಗಳು ಕೆಲವೊಬ್ರಿಗೆ ಥರ್ಡ್ ಬಿಂಗ್ ಬೆಲ್ ಆಗೋ ತನಕ ಹರಟೆ ಹೊಡಿತಾ ಇರ್ಬೇಕು ಅವನಿಗೆ ಕೆಲವೊಬ್ರಿಗೆ ಥರ್ಡ್ ಬೆಲ್ ಹಾಕಿಂತ ಮುಂಚೆ ಒಂದು ಬಿಡಿ ಸೇದಬೇಕು ನಾನು ಬಹಳ ಸತಿ ಕೇಳಿದ್ರು ಗುಬಿ ವೀರಣ್ಣ ಅವರು ಅವ್ರದ್ದು ದೊಡ್ಡದು ಸದಾರಾಮಯ ನಾಟಕದಲ್ಲಿ ಕಳ್ಳನ್ ರೋಲ್ ಮಾಡೋರಂತೆ ಕಳ್ಳನ್ ರೋಲ್ ಸಿಕ್ಕಾವಟ್ಟೆ ಫೇಮಸ್ಸು ತುಂಬಾ ಪಂಚಸ್ ಇರುವಂಥದ್ದು ಅದಕ್ಕಿಂತ ಮುಂಚೆ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಕಲೆಕ್ಷನ್ ಬಗ್ಗೆ ಆ ರಾಜಕೀಯದ ಬಗ್ಗೆ ಮಾತಾಡಿಕೊಂಡು ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಅದು ಹಂಗಾಗಿ ಎಲ್ರಿಗೂ ಏನು ವರ್ಕ್ ಆಗುತ್ತೆ ಅನ್ನೋದು ನಾನು ಹೇಳೋಕ್ಕಾಗಲ್ಲ ಬಟ್ ಕಟ್ಕೋಬೇಕಾಗತ್ತೆ ನಿಮ್ಮ ನಿಮ್ಮ ಆಸಕ್ತಿಗಳನ್ನ ನಿಮ್ಮ ನಿಮ್ಮ ಇದನ್ನ ಅದು ಕಟ್ ಗಂಟೆ ಯಾಕಂದ್ರೆ ಯಾಕೆಂದರೆ ನಿಮಗೆ ಈ ಹದಿನ ಹತ್ತು ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾದ್ರೆ ನೀವು ಹತ್ತು ಹನ್ನೆರಡು ಗಂಟೆನೂ ಆ್ಯಕ್ಟ್ರಾಗಿ ಕೆಲಸ ಮಾಡ್ತಿರಲ್ಲ ನಿಮ್ಮ ಶಾರ್ಟಿಗೆ ಒಂದು ಐದು ನಿಮಿಷ ಕರೀತಾರೆ ಅಷ್ಟೇ ಉಳಿದಂತೆ ನೀವು ಫ್ರೀ ಇರ್ತೀರ ನೀವೇನು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರನ ನೀವು ಎಲ್ಲ ಆಡ್ಕೊಳ್ಳೋದು ಎಲ್ಲ ಆ್ಯಕ್ಟರ್ಸು ಮಾಡ್ಕಾರೆ ಅಂತ ಅನಿಸುತ್ತೆ ಮತ್ತು ನಟನ ಕಲಿಕೆ ಹೆಂಗೆ ವರ್ಕ್ ಆಗುತ್ತೆ ನೀವು ಹೇಳಿದ್ರೆ ನೀವು ಸಿನಿಮಾ ನೋಡ್ತಾ ಇರ್ತೀರ ಇವಾಗ ಯಾವುದೊಂದು ಸಿನಿಮಾ ಪರ್ಫಾರ್ಮ್ ಮಾಡ್ತಾ ಇರ್ತಾರ ಒಂದು ಸೀನಲ್ಲಿ ಅಂತ ಹೇಳಿದಾಗ ಈಗ ನಾನು ಭಾಳಷ್ಟು ನೋಡಿದೀನಿ ಕ್ರಿಕೆಟ್ ಆಡೋ ಮಕ್ಕಳು ಇವಾಗ ಯಂಗ್ ಕ್ರಿಕೆಟರ್ಸ್ ಇರ್ತಾರೆ ನೋಡಿ ವಿರಾಟ್ ಕೊಹ್ಲಿ ಏನೋ ಒಂದು ಸ್ಟ್ರೈಟ್ ಡ್ರೈವ್ ಹೊಡೆದ ಅವರು ಕ್ಯಾಮ್ ಸ್ಕ್ರೀನ್ ಮೇಲೆ ನಿಂತ್ಕೊಂಡು ಸ್ಟ್ರೈಟ್ ಡ್ರೈವ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನನ್ನ ಶಾರ್ಟ್ ಕರೆಕ್ಟ್ ಆಗಿದೆಯಾ ಅವ್ನ ಥರ ಮಾಡ್ತಾರೆ ನನ್ನ ಸ್ಟಾನ್ಸ್ ಹಿಂಗಿದೆಯಾ ಇಲ್ ಆ ಥರ ನೀವು ನಟನಾಗಿ ಯಾರೊಬ್ಬ ಹಿಂಗೆ ಪರ್ಫಾಮ್ ಮಾಡಿದ ಯಾವುದೋ ಒಂದು ಮೊಮೆಂಟ್ ಎಲ್ಲರೂ ತೊಗೊಳೋದಕ್ಕಿಂತ ಒಂದು ಹಾಫ್ ಅ ಸೆಕೆಂಡ್ ಒಂದು ಬೀಟ್ ಜಾಸ್ತಿ ತೊಗೊಂಡು ಟರ್ನ್ ಮಾಡಿದ್ರು ದಟ್ ಗೇವ್ ಅ ಡಿಫ್ರೆಂಟ್ ಲುಕ್ ಆ ಥರದನ್ನೆಲ್ಲ ನೋಡಿ ಅದನ್ನ ನೀವೇನಾದ್ರೂ ಮಿಮಿಕ್ ಮಾಡೋದು ಅದನ್ನ ಬೇರೆ ಕಡೆ ಅಡಾಪ್ಟ್ ಮಾಡೋದು ಇಲ್ಲ ಆ ಥರ ಮಾಡಿಲ್ಲ ಆದರೆ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಮಕ್ಬುಲ್ ಗಿಕ್ಬುಲ್ ನೋಡಿದಾಗ ನನಗೆ ಅಂದರೆ ಗುರು ಇವನು ಇದು ಏನು ಇದು ಏನು ನಡೀತಾ ಇದೆ ಇಲ್ಲಿ ಅಂತ ಅನಿಸಿದ್ದಿದೆ ಅದು ಅದು ಅದರಿಂದ ಇನ್ಸ್ಪೈರ್ ಆಗಿದ್ದೀವಿ ಅಥವಾ ಈಗ ಉಳಿದವರು ಅಂತ ನೋಡಿದಾಗ ಅಚ್ಚುತ್ಸರ್ ಮಾಡ್ತಿದ್ದು ಏನಿದು ಏನು ಹೀಗೆ ಕರೆಕ್ಟು ಅಂತ ಅನಿಸಿದೆ ನಿಮಗೆ ಹಾಗೆ ಆ ಥರದ್ದು ಇನ್ಸ್ಪೈರ್ ಆಗೋ ಇದಿದೆ ಆದರೆ ಅದನ್ನು ರಿಪ್ಲಿಕಾ ಮಾಡಬೇಕು ಅನ್ನೋದು ಮಾಡುವ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನಮ್ಮ ಮ್ಯಾಜಿಕ್ನ ನಾವೇ ಕಂಡ್ಕೋಬೇಕು ಅದ್ರ ಜೊತೆಗೆ ನಟ ಪ್ರತಿ ಕ್ಷಣನೂ ಕಲ್ತ್ಕೊಳ್ಳೇಬೇಕಾಗತ್ತೆ ಅದು ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ಸಬ್ ಕಾನ್ಷಿಯಸ್ಲಿ ಅವ್ನು ಕಲಿತಾ ಇರಬೇಕು ನೀವು ಏನೇನು ಪಾತ್ರ ಮಾಡಬೇಕಾಗುತ್ತೋ ಆ ಪಾತ್ರಗಳನ್ನು ನೀವೆಲ್ಲೋ ಜಗತ್ತಲ್ಲಿ ನೋಡಿರ್ತೀರ ಇಲ್ಲ ಅದನ್ನು ಇಲ್ಲ ಡೈರೆಕ್ಟ್ ಹಂಗೆ ರೆಪ್ಲಿಕೇಟ್ ಮಾಡ್ತೀರಾ ಅಥವಾ ಅದರಿಂದ ಇನ್ಸ್ಪೈರ್ ತೊಗೊಂಡು ಮಾಡ್ತಾ ಇರ್ತೀರ ಸೊ ನಟನ ಕಿವಿ ಮತ್ತು ಕಣ್ಣುಗಳು ಯಾವಾಗಲೂ ಹೇಗೆ ತೆರೆದುಕೊಂಡಿರ್ಬೇಕು ತುಂಬ ಇಂಪಾರ್ಟೆಂಟ್ ಸರ್ ಇಪ್ಪತ್ನಾಲ್ಕು ಗಂಟೆನು ತೆರೆದಿರ್ಬೋದು ತುಂಬ ಅವೇರ್ ಆಗಿರ್ಬೋದು ನಿದ್ದೆ ಮಾಡ್ಬೇಕು ಅವ್ರು ಗೊರಕೆ ಮಾಡೋದನ್ನು ಯಾವಾಗ ಇಟ್ಕೊಂಡಿರ್ಬೇಕು ಹಂಗೆ ಅಂತಲ್ಲ ಸೋಷಿಯಲಿ ಪೊಲಿಟಿಕಲಿ ಹ್ಞೂ ಕಲ್ಚರಲ್ಲಿ ತುಂಬ ಅವೇರ್ ಆಗಿರ್ಬೇಕಾಗುತ್ತೆ ಅವನು ತುಂಬ ಇಲೂಜನಲ್ಲಿ ಬದುಕ್ತಾ ಇದ್ರೆ ತುಂಬ ಕಷ್ಟ ಸುತ್ತಲೂ ಗೋಡೆಗಳು ಕಟ್ಕೊಂಡಷ್ಟೇ ತುಂಬ ಕಷ್ಟ ನಿಮಗೆ ಅವನು ಎದುರುಗಡೆ ಇರೋವ್ ಏನು ಹೇಳ್ತಾ ಇದ್ದಾನೆ ಅಂತ ನೀವು ಅರ್ಥನೇ ಮಾಡ್ಕೋತಿರಲ್ಲ ನೀವು ಮನೆಯಿಂದನೇ ನಿಮ್ದು ಒಂದು ಯಾವುದೋ ಒಂದು ಅಭಿನಯದ ಪದ್ಧತಿ ನಿಮ್ಮದು ನಿಮ್ಮ ಕ್ಯಾರೆಕ್ಟರ್ನ ಮನೆಯಿಂದಲೇ ತಗೊಂಡ್ ಹೋಗ್ತಾರೆ ವಾಪಸ್ಸು ಸಿ ಅಚುತ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಈ ಡೈರೆಕ್ಟರ್ಸ್ದು ಒಂದೊಂದು ಸರದಿ ಸಮಸ್ಯೆ ಏನು ಅಂದರೆ ಈ ಪೆಟ್ಟಿಗೆ ತಂದಿರೋ ಆ್ಯಕ್ಟರ್ಗಳ ಪೆಟ್ಟಿಗೆ ಖಾಲಿ ಮಾಡಿ ಅವ್ರ ಪಾಲ್ಟ್ನ ತುಂಬಿಸೋ ಹೊತ್ತಿಗೆ ಮಧ್ಯಾಹ್ನ ಆಗ್ಬಿಟ್ಟಿರ್ತೇವೆ ಒಂದು ಒಳ್ಳೆ ಜೋಕ್ ಇದೆ ಒಬ್ಬ ಜನ್ ಗುರು ಇರ್ತಾನಂತೆ ಒಬ್ಬ ಶಿಷ್ಯ ಹೋಗಿಬಿಟ್ಟಿದ್ದಾನೆ ನಿಮ್ಮ ಹತ್ರ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳ್ತಾನಂತೆ ಅವಾಗ ಜನ್ ಗುರು ಏನು ಮಾಡ್ತಾನಂತೆ ಟೀ ಇದೆಯಲ್ವ ಟೀ ಕಪ್ ಇದೆಯಲ್ಲ ಟೀ ಕಪ್ಪುನ ಸುರಿತಾನೇ ಇರ್ತಾನಂತೆ ಅದು ಓವರ್ ಫ್ಲೋ ಆಗ್ತಾ ಇದ್ರು ಕೂಡ ಸುರಿತಾನೆ ಇರ್ತಾನಂತೆ ಅವ್ನು ಬಂದು ಅವನು ಹೇಳಿದಂತೆ ಟೀ ಕಪ್ಪು ಸುರಿತಾ ಇದೆ ಓವರ್ ಫ್ಲೋ ಆಗ್ತಾ ಇದೆ ಆದರೂ ನೀವು ನಿಲ್ಲಿಸ್ತಾ ಇಲ್ವಲ್ಲ ಅಂತ ನಿನ್ನ ತಲೆನು ಹಂಗೆ ಇದೆಯಪ್ಪ ನೀನು ಖಾಲಿ ಆಗೇ ಬಂದಿಲ್ಲ ನಿನ್ಗೆ ಏನು ಕೊಟ್ಟು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ಅಬ್ಸೊಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಅಲ್ವಾ ಅಬ್ಸೊಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ನೀವು ತುಂಬ ಅಂದರೆ ಖಾಲಿ ಮಾಡ್ಕೊಳ್ತಾನೆ ಇರೋ ಹೌದು 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 ನೀವು ಅನ್ಲರ್ನ್ ಮಾಡದೇ ಇದ್ದರೆ ತುಂಬ ಕಷ್ಟ ಸರ್ ಅದೇ ನಮಗೆ ನೀವು ಆಗಲೇ ಕೇಳ್ತಿದ್ದೀರಲ್ಲ ಸೀರಿಯಲ್ಗೂ ಸಿನಿಮಾಗೂ ನಾಟಕಕ್ಕೂ ಅನ್ಲರ್ನ್ ಮಾಡ್ಕೊಳ್ಳೋದಕ್ಕೆ ಯಾವನಿಗೆ ಗೊತ್ತಿರುತ್ತೋ ಅಂದರೆ ಅನ್ಲರ್ನ್ ಮಾಡುವ ಪ್ರಾಸೆಸ್ ಏನು ಅಂತ ಗೊತ್ತಿಲ್ಲ ಕಲ್ತಿದ್ದನ್ನು ಹಿಂಗೆ ಮರೆಯೋಕ್ಕಾಗತ್ತೆ ಯಾವಾಗ ಮರಿತೀವಿ ಅಂದರೆ ನಾವು ಹೊಸದಕ್ಕೆ ಏನಾದರೂ ತೆರ್ಕೊಂಡಿದ್ದಾಗ ಹೊಸ ಸಾಧ್ಯತೆಗಳಿಗೆ ಓಪನ್ ಆದರೆ ಮಾತ್ರ ಹೊಸ ಸಾಧ್ಯತೆಗಳು ಓಪನ್ ಅಂದರೆ ನೀವು ಯಾವುದೋ ನೋಡ್ತೀರಾ ಯಾವುದೋ ಓದ್ತೀರಾ ನೀವು ಯಾವುದನ್ನು ಗಮನಿಸ್ತೀರಾ ಅಂದರೆ ಪ್ರತಿ ಪ್ರತಿ ಅದೇ ಅದೇನ್ಮೇಷ ಶಾಲೆ ಹಾಗೆ ಅಲ್ವಾ ಹೊಸ ಹುಟ್ಟು ಹಂಗೆ ಅಲ್ವ ಸರ್ ನೀವು ಹೊಸದಾಗಿ 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 ಏನೇನೋ ಏನೇನೋ ಮಾಡ್ತಾ ಇರ್ತೀರ ನೀವು ನೀವು ಆ ಕಾಲದಲ್ಲಿ ನಾನೊಂದು ಯಾವುದೋ ಒಂದು ಅಭಿನಯ ಮಾಡಿದ್ದೆ ನಾನು ಎಂಥ ಒಳ್ಳೆ ಆ್ಯಕ್ಟ್ರ್ ಗೊತ್ತಾ ಅಂತ ನೀವು ಎದ್ದುಬಿಟ್ರೆ ನೀವು ಅಲ್ಲಿಗೆ ಇತ್ತು ಎಂಬ ಧ್ವಜವ ಧ್ವಜ ನಿಲ್ಲೋ ಮಗು ಅಂತ ಹುತ್ತ ಕಟ್ಟದೇ ಚಿತ್ತ ಮತ್ತೆ ಕೆತ್ತಿದ್ದೇನು ಪುರುಷೋತ್ತಮನೇ ಹೌದು ಹಾಗಾಗಿ ಅನ್ಲರ್ನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಆ್ಯಕ್ಟರ್ಸು ಪರ್ಫಾಮ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿರ್ತಾರೆ ಡಬ್ಬಿಂಗ್ ಮಾಡಬೇಕಾದ್ರೆ ಅವ್ರ ಪರ್ಫಾರ್ಮೆನ್ಸು ಒಂದು ಐವತ್ತು ಪರ್ಸೆಂಟ್ ಬಿದ್ದೋಗಿರುತ್ತೆ ಸಿಂಕ್ ಸೌಂಡ್ ಮಾಡಿದಾಗ ಅವ್ರು ಏನು ಪರ್ಫಾಮ್ ಮಾಡಿರ್ತಾರೋ ಅದು ಹಾಗೆ ಉಳ್ಕೊಂಡಿರುತ್ತೆ ಯಾಕೆ ಅದು ಅವ್ರಿಗೆ ತಮ್ಮ ಧ್ವನಿಯ ಏರಿಳಿತದ ಮೇಲೆ ಅಬ್ಸಲ್ಯೂಟ್ ಕಂಟ್ರೋಲ್ ಬೇಕು ಡಬ್ಬಿಂಗ್ ಮಾಡಬೇಕಾದ್ರೆ ಎರಡನೇದು ಆ ಲಿಪ್ ಕರೆಕ್ಟಾಗಿ ಸಿಂಕ್ ಮಾಡೋದಕ್ಕೆ ರಿದಮ್ ಗೊತ್ತಿರಬೇಕು ಅವ್ರಿಗೆ ಸೊ ಈ ಟೆಕ್ನಿಕಾಲಿಟೀಸ್ನ ಬಗ್ಗೆ ಹೇಳಿ ದಯವಿಟ್ಟು ಯಾಕಂತ ಹೇಳಿದ್ರೆ ಡಬ್ಬಿಂಗ್ ಈಸ್ ಇದು ಇಟ್ಸ್ ಅನ್ ಅಕ್ಸೆಪ್ಟೆಡ್ ಫ್ಯಾಕ್ಟ್ ನಾವು ಡಬ್ಬಿಂಗ್ ಮಾಡಬೇಕಾಗತ್ತೆ ಸಿಂಕ್ ಸೌಂಡ್ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಒಬ್ಬ ನಟನಾಗಿದ್ದಾರೆ ಅಂತ ಹೇಳಿದ್ರೆ ಡಬ್ಬಿಂಗ್ ಮಾಡಲೇಬೇಕು ಇಲ್ಲಾಂದ್ರೆ ನಿಮ್ಮ ಬದಲು ಬೇರೆ ಇನ್ನಾರು ವಾಯ್ಸ್ ಕೊಡಬೇಕಾಗತ್ತೆ ಹೀಗಿರಬೇಕಾದ್ರೆ ಚಾಲೆಂಜಸ್ ಏನೇನಿರುತ್ತೆ ಎಷ್ಟರ ಮಟ್ಟಿಗೆ ಪರ್ಫಾಮೆನ್ಸ್ನ ಎನ್ಹಾನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಥವಾ ಪರ್ ಪರ್ಫಾಮೆನ್ಸ್ ಬಿದ್ದು ಹೋಗೋದಕ್ಕೆ ಅವಕಾಶ ಇರುತ್ತೆ ಡಬ್ಬಿಂಗ್ ಮಾಡಬೇಕಾದ್ರೆ ನನಗೂ ತುಂಬ ಕಷ್ಟ ಕರ್ತಿಕ್ ಸರ್ ಡಬ್ಬಿಂಗು ಅಂದರೆ ನನಗೆ ಯೂಶ್ವಲಿ ಡಬ್ಬಿಂಗ್ ಹೋಗೋದು ಅಂದರೆ ಈ ಐ ಸಿ ಯುನಲ್ಲಿ ಒಂದು ಪೇಷಂಟನ್ನ ಕಳಿಸ್ತಾ ಇದ್ದಾರೆ ಇವರು ಅದೇನೋ ಈ ಲೇಝರ್ ಲೇಸರಲ್ಲಿ ಎಲ್ಲ ನನ್ನನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ ಒಳಗಡೆ ಈ ಕಡೆ ಇರೋ ಡಾಕ್ಟರ್ಸು ನಾನು ಪೇಷಂಟು ಅಂತ ಅನಿಸ್ತಾ ಇರುತ್ತೆ